ನಾಳೆ ರಾಜ್ಯ ಸರ್ಕಾರದ ಬಜೆಟ್ ಮಂಡನೆ ರಾಜ್ಯ ಸರ್ಕಾರದ ಬಜೆಟ್ ಮಂಡನೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಬಜೆಟ್ ಮಂಡನೆ ಆಗಬೇಕಾಗಿದೆ ಆಗ್ತಾ ಇದೆ ಹಾಗಾಗಿ ಅದಕ್ಕೆ ಬಹಳ ನಿರೀಕ್ಷೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಯಾವಾಗಲೂ ಕೂಡ ಜನ ಬಯಸೋದೇನ್ರಿ ಜನಪ್ರಿಯ ಬಜೆಟ್ ಆಗಿರಬೇಕು ಸರ್ವರಿಗೂ ಕೂಡ ಒಳಿತಾಗುವಂತ ಬಜೆಟ್ ಆಗಬೇಕು ಅನ್ನುವ ಒಂದು ನಿರೀಕ್ಷೆ ಇರುತ್ತೆ ಎರಡನೇ ಬಾರಿಗೆ ಬೊಮ್ಮಾಯಿ ಈ ಬಜೆಟ್ ಮಂಡಿಸ್ತಾ ಇದ್ದಾರೆ ಬೊಮ್ಮಾಯಿ ಸರ್ಕಾರದ ಕೊನೆಯ ಬಜೆಟ್ ಇದು ಈ ಅವಧಿಯ ಬಜೆಟ್ ನಾಳೆ ಬೆಳಗ್ಗೆ 10:15ಕ್ಕೆ ರಾಜ್ಯ ಬಜೆಟ್ ಮಂಡನೆ ಆಗುತ್ತೆ ರಾಜ್ಯದ ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆಗಳು ಗರಿಗೆದರಿದ್ದಾವೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಹೆಂಗಾದರೂ ಇಳಿಕೆ ಆಗಲಿ ಅನ್ನುವ ಒಂದು ಸಹಜವಾದ ನಿರೀಕ್ಷೆ ಇರುತ್ತೆ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಅಪಾರವಾದಂತ ನಿರೀಕ್ಷೆಯನ್ನ ಜನರು ಖಂಡಿತವಾಗ್ಲೂ ಹೊಂದಿರ್ತಾರೆ ಜನಪ್ರಿಯ ಯೋಜನೆಗಳ ಘೋಷಣೆ ಏನಾದರೂ ಸಾಧ್ಯತೆ ಇರಬಹುದು ಕರ್ನಾಟಕಕ್ಕೆ ಬಂಪರ್ ಕೊಡುಗೆ ಕೊಡ್ತಾರ ಬೊಮ್ಮಾಯಿ ಅನ್ನುವ ಒಂದಷ್ಟು ಸಾಧ್ಯ ಸಾಧ್ಯತೆಗಳು ನಿರೀಕ್ಷೆಗಳು ಕುತೂಹಲ ಎಲ್ಲವೂ ಕೂಡ ಗರಿಗೆದರಿದ್ದಾವೆ ಹಾಗಾಗಿ ರಾಜ್ಯಕ್ಕೆ ಬಂಪರ್ ಗಿಫ್ಟ್ ಕೊಡ್ತಾರ ನಮ್ಮ ತೆರಿಗೆ ಹಣ ಯಾವ ರೀತಿ ಸದ್ವಿನಿಯೋಗ ಆಗಬಹುದು ಯಾವ ರೀತಿ ಫ್ರೀಡಂ ಆಪಲ್ ಕಲ್ತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಮುಂದಾಗ್ತಾರೆ ಹೀಗೆ ಅನೇಕ ವಿಚಾರಗಳು ಕೂಡ ಇಲ್ಲಿ ಗರಿಗೆದರ್ತಾ ಇದ್ದಾವೆ ಮತ್ತು ಚುನಾವಣೆ ಹೊಸ್ತಿಲಲ್ಲಿ ಯಾವುದೇ ಬಜೆಟ್ ಮಂಡನೆ ಮಾಡಬೇಕಾದರೂ ಕೂಡ ಯಾವುದೇ ಸರ್ಕಾರ ಇದ್ದರೂ ಕೂಡ ಆಗ ಒಂದಿಷ್ಟು ಜನಪ್ರಿಯ ಬಜೆಟ್ ಮಂಡನೆ ಮಾಡೋದನ್ನ ನಾವು ನೀವೆಲ್ಲ ಗಮನಿಸ್ತಾ ಇರ್ತೀವಿ ಇದು ಎರಡನೇ ಬಾರಿಗೆ ಬಸವರಾಜ ಬೊಮ್ಮಾಯಿ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ಮತ್ತು ಅವರ ಈ ಅವಧಿಯ ಒಂದು ಕೊನೆಯ ಬಜೆಟ್ ಅಂತ ಹೇಳಬಹುದು ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಮುಂಬರುವ ವಿಧಾನಸಭಾ ಚುನಾವಣೆಗೆ ಎಲ್ಲರೂ ಕೂಡ ತಯಾರಿ ನಡೆಸ್ತಾ ಇರುವಾಗ ಜನಮನ್ನಣೆಯನ್ನು ಗಳಿಸಿಕೊಳ್ಳುವ ನಿಟ್ಟಿನಲ್ಲಿ ಮತದಾರರನ್ನು ಸೆಳೆಯುವ ನಿಟ್ಟಿನಲ್ಲಿ ಈ ಬಜೆಟ್ ಬಹಳ ಬಹಳ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗೋದ್ರಲ್ಲಿ ಯಾವ ಅನುಮಾನ ಇಲ್ಲ ಫ್ರೀಡಂ ಆಪಲ್ ಕಲ್ತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ